ಹೋಗ ಬುದ್ಧಿ ನಾನು ನಾ ಹೇಳ್ತಂತು ಏದಳಿ ಇಲ್ಲ ಇಲ್ಲ ಅಳಬೇಡ ನಿಂಗೆ ಆಮೇಲೆ ನಾ ಅಂಗಡಿ ಕರ್ಕೊಂಡೋಗಿ ಚಾತು ಕೊಡಿಸ್ತೀನಿ ಏನ ಸುಮ್ಮನಪ್ಪ ಹೋಲಿ ಅತ್ತಿಯವ್ರ ನೀವು ಹಿಂಗೆ ಮುದ್ದು ಮಾಡೋದಕ್ಕೆ ಅವ್ರ ಹಂಗೆ ತಲೆ ಮೇಲೆ ಹತ್ತು ಕುಂದ್ರದು ಅಲ್ರಿ ಈ ಒಂದು ಹೊಡ್ತಾ ಹೊಡಿಬೇಕು ಮತ್ತೆ ಅಂದ್ರೆ ಅವ್ರಿಗೆ ಅವ್ರು ಮಾಡಿದ್ದು ಗೊತ್ತಾಕತಿ ಇಲ್ಲಪ್ಪ ಹಂಗೆ ಒಟ್ಟೆ ಪಾಪಾಗ ತಣ್ಣೀರು ಕುಡಿಸ್ಬೇಡ ಜ್ವರ ಬರ್ತಾವು ಏನು ಅದಿನ್ನೂ ಸಣ್ಣ ಪಾಪ ಅಲ್ಲ ಅದಕ್ಕೆ ಅದಕ್ಕೆ ಏನು ತಿನ್ಸೋದು ಉಣ್ಸೋದು ಏನು ಮಾಡಬೇಡ ಹಂಗೆ ಕರ್ಕೊಂಡು ಆಟ ಆಡ

ಹೇಳ್ತೀರ ಈಗ ನನಗ ಭಯ ಆಗ್ತಿರಲ್ಲ ನೀವು ಈಗ ಜ್ವರ ಬಂದಿತ್ತ ಆ ಹುಡುಗಿ ಏನ್ ಕೇಂದ್ರ ಹೆಚ್ಚು ಕಮ್ಮಿ ಆಗಿದ್ರ ಗತಿ ಏನ್ರಿ ಐತಿರ ಇಷ್ಟ ವರ್ಷ ಆಗಿದ ನಮಗೊಂದು ಒಂದು ಕೂಸು ಹುಟ್ಟೈತಿ ಅಲ್ರಿ ಮತ್ತೆ ನಮಗ ಇರೋದಿಲ್ಲ ಅನ್ರಿ ಪ್ರೀತಿ ನಿಮಗ ಇಲ್ಲ ಅನ್ರಿ ಪ್ರೀತಿ ಇಲ್ಲೋಡ ನನಗ ಗಣ್ಣ ಮಮ್ಮಗನ ಅಷ್ಟೇ ಹೆಣ್ಣ ಮಮ್ಮಗಳು ಅಷ್ಟೇ ಹಂಗ ಭೇದ ಭಾವ ಮಾಡೋ ಬನಗೋನೇ ನನಗಿಲ್ಲ ಏನ ಮಾತಾಡಕ್ ಹೋಗಬೇಡ ನೀನ ಒಂದ್ ನಿಮಿಷ ಏನ್ ಮಾತಾಡತ್ತಿ ಅನ್ನೋದನ್ನ ಯೋಚನೆ ಮಾಡಿ ಮಾತಾಡ ನಿನ್ ಮಗಳಿಗೆ ಇಷ್ಟು ದಿನ ಇಲ್ಲದ ಈಗ ನೀರ್ ಕುಡಿಸಿ ಏನಾರ ಮಾಡ್ಬೇಕಂತ ಯಾರಿಗೇನಿಲ್ಲ ಇಲ್ಲಿ ಅಸಾನ್ ಹುಡುಗ ತಿಳಿಲಾರ್ದ ಮಾಡೈತಿ

ನಿಮ್ಗೇನು ಹೆತ್ತೊಟ್ಟಿ ಸಂತ ಇಲ್ಲ ನನಗೆ ಗೊತ್ತಾಗತ್ತೈತಿ ನನ್ನ ಮಗಳ ಜ್ವರ ಅಂತೇಳಿ ನೋಡ್ರಿ ಇಲ್ಲಿ ಕೈಯಾಗಿ ಹಿಡ್ಕೊಳಕ್ ಈ ಪರಿ ಮೈ ಬೆಂಕಿ ಆಗೈತಿ ಹುಡುಗಿದ್ ಏನ್ ಕೇಳ್ರಿ ಹೆಚ್ಚು ಕಮ್ಮಿ ಆಗಿ ಡಾಕ್ಟರ್ ಏನಂದ್ರ ನೆತ್ತಿ ಗಿತ್ತಿಗೆ ಏರೋ ಹಂಗ ಬಿಡ್ಬೇಡ್ರಿ ಪಟ್ಟಿ ಒಂದ್ ಚೂರ್ ಹಾಕ್ರಿ ಅಂತದ ಅಂತ ಹೇಳಿದ್ರ ಇಲ್ಲ ಅವ್ರ ಸಣ್ಣ ಕೂಸ್ಗೆ ಹಾಕಬೇಕು ಹಾಕ್ಬೇಕೆ ಹಾ ಜ್ವರ ಬೆಂಕಿ ಆಗಿ ಏನ್ರಿ ಹೆಚ್ಚು ಕಮ್ಮಿ ಆತಂದ್ರ ನಾನು ಅಂತ್ರ ಬದುಕಿರಂಗಿಲ್ಲ ಆರಾಮ ಇರಲಿ ಅವರ ತಾಯಿ ಮಕ್ಳು ಏನ್ ಬೇಜಾರ್ ಮಾಡ್ಕೋಬೇಡ ಆಕೆಗೆ ಡಾಕ್ಟ್ರು ಕೂಸಿಗೆ ಸ್ವಲ್ಪ ಭಾಳ ಹಿಂಗಾಗೈತಲ್ಲ ರೀ ತೀರ ಅದು ಹೆಂಗೆ ಬಿಟ್ಟ್ರಿ ತಣ್ಣ ಕುಡ್ಸ್ಬೇಕಾರೆ ಸೊಲ್ಪ ಯೋಚನೆ ಮಾಡಿ ಕುಡ್ಸ್ಬೇಕ್ ನೀವು ಅಂತದು ಅಂದರು ಆಮೇಲೆ ಜ್ವರ ನೆತ್ತಿಗೆ ಇರಲ್ಲ ನೋಡ್ಕೊ ರೀ ಅಂತದು ಹೇಳಿದ್ರಲ್ಲ ಸ್ವಲ್ಪ ಹೆದ್ರ್ಯಾಳ ಆಕೆ ಇನ್ಕಿಂತ ಹೆಚ್ಚು ಕಮ್ಮಿ ಆದ್ರೆ ಏನು ಐತಿ ಅಂತೇಳಿ ಅದಕ್ಕೆ ಅದ ಇದ್ರೊಳಗೆ ಹಂಗೆ ಮಾತಾಡತಾಳ ಆಕಿನ ಹಂಗೆ ಮಾತಾಡ್ಬೇಕಂತ ಮಾತಾಡಿಲ್ಲವ ಏನ ನೀನು ಏನ್ ಬೇಜಾರ್ ಮಾಡ್ಕೊಬುಡು ಆಕೆ ನಾಳೆ ನಿಮ್ಮ ಅತ್ತೆ ಮಾವ್ನ ಬರಕ್ಕೆ ಇದಕ್ಕೆ ಬೇ ಎಡಿ ತಲ್ಲ ನಿನಗೆ ಗೊತ್ತೈತಲ್ಲಪ್ಪ ನಿಂದು ನಿನಗೆ ಅವ್ನ ಅವ್ನ ಜವಾಬ್ದಾರಿ ಹೊಂದಿಸ್ಬಿಟ್ನಂದ್ರೆ ನಮ್ಮ ಜೀವನಕ್ಕೆ ಎಟ್ ಬೇಕಾ ಇಟ್ಕೊಂಡು ಏನು ಚಿಂತೆ ಬಿಡ್ತೈತಿ ಏನಾರ ಯಾಕೆ ಮಾಡ್ಕೊ

ಏನ ಹೋಗು ಆಮೇಲೆ ಮಾತಾಡ್ತಾನೆ ಕಡೆ ಹಾ ಹೇಳಿ ಚಿಕ್ಕಮ್ಮ ನಾನು ಆರಾಮದೇನ್ರಿ ನೀವ್ ಇರಲ್ರಿ ಹ್ಞೂ ಆರಾಮದೇನಿ ಅಂದಂಗೆ ಎಲ್ಲಾರು ಕೂತ್ಕೊಂಡು ಏನ್ ಮಾತಾಡತಿದ್ರೀನಿ ಅಯ್ಯೋ ಎಲ್ಲಿ ಚಿಕ್ಕಮ್ಮ ಮಾತಾಡುದು ಇವ್ರ ಆಫೀಸ್ ಹೋಗ್ಯಾರ ಆಮ್ಯಾಗ ಅತ್ತಿ ಮಾವ ಅವ್ರ ರೂಮ್ನಾಗದ ನಾ ಇಲ್ಲಿ ಹಾಲ್ನಾಗ ಅದು ಇರ್ತವಲ್ಲ ಇರ್ತಾವಲ್ರಿ ಓಡಾಡ್ ಮಾಡ್ಕೊಂತ ನಿಂತಿದ್ದೆ ನಿಮ್ ಫೋನ್ ಬಂತಲ್ಲ ಆಗ ಮಾತಾಡ್ತಿದ್ದೆ ಹೇಳ್ರಿ ಹಾ ತಡೆ ತಗೇವಾ ಶಾಂತಕ್ ಹಲೋ ನಾನ್ವಾ ಶಾಂತದ ಮಾತಾಡುದೇ

ಅದು ದೊಡಮ್ಮ ನಾನು ಹೆಂಗೆ ಹೇಳಕೇತಿ ನೋಡುವ ತಪ್ಪಿಕೊಳಕ ಹೋಗ್ಬಿಡ ನಾನು ನೀ ಹೇಳಿ ಅಂತ ನನ್ನ ಕನಸಿನಾಗು ನಾ ಬಾಯ್ ಬಿಡುವುದಿಲ್ಲ ಏನ ನಿಮ್ಮ ತದ ನೀಂ ತಲೆ ಇಟ್ಕೊಂಡಿದ್ರೆ ತೆಗೆದು ಬಿಡ ನಾವು ಅಟ್ಟ ಆ ಮಾತು ಅನ್ನೋದಿಲ್ಲ ಏನು ನಾನು ಯಾಕೆ ಈ ಮಾತಿನ ಕೇಳಾತೇನೆ ಅಂದರೆ ಯಾಕಂದರೆ ಇಲ್ಲಿ ಪರಿಸ್ಥಿತಿ ಯಾಕೋ ಚೇಂಜ್ ಆಗತ್ತೈತಿ ಅದಕ್ಕೋಸ್ಕರ ಕೇಳಕತೀನಿವ ಏನು ಏನಿದ್ದು ಒಂಚೂರು ಹಂಗೆ ಒಂಚೂರು ಸುಳಿ ಬಿಟ್ಕೊಡು ಸಾಕು ಮಾತಿನ ಬೇಡ ಏನ ತಲೆ ಕೆಡಿಸ್ಕೊಳಕ್ಕೂ ಹೋಗ್ಬೇಡ ನಂಗೂ ಗೊತ್ತಕ್ಕಿ ನೀ ಪಾಪ ಆಮೇಲೆ ಸೊಸಿಯಾಗಿ ನಮಗೆ ಇಂಥವೆಲ್ಲ ಹೇಳೋದಂದ್ರೆ ನಿನಗೂ ಈ ಸರಿ ಅನ್ಸಂಗಲ್ಲ ಅಂತ ನನಗೂ ಗೊತ್ತಾಕತಿ ಆಮೇಲೆ ನೀನು ಕುತ್ತಿಗೆ ಬರ್ತದಂತನೂ ಗೊತ್ತೈತಿ ಇಲ್ಲ ನೋಡ ಕನಸನೇ ಆಗು ನಾನು ನಿನ್ನ ಹೆಸರು ಬಾಯಿ ಬಿಡೋದಿಲ್ಲ ಸುಮ್ಮನೆ ನೀನಾದರೂ ಏನೋ ಏ ನಾ ಅಂದ್ ಹೇಳಿ ಅಷ್ಟೇ ನಂಗೆ ಗೊತ್ತಾಗ್ಕೈತವ ನಾ ಏನು ಅಂತ ಹೇಳುದಿಲ್ಲ ಹೇಳಿ ಅದು ದೊಡಮ್ ಮತ್ತು ನಾನೇ ಹೇಳಂತ ಏನಾರ ಗೊತ್ತಾದ್ರೆ ನನ್ನ ಮಗ ಜಗಳಕ್ಕೆ ಬರ್ತಾರ್ರಿ ಇಲ್ಲ 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 ಏನು ಹಂಗೆ ಹಂಗಿಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಏನು ಹೇಳು ನೀಟ್ ಹೇಳು ಹ್ಞೂ ತಾಯಿ ಮಗಳು ಒಟ್ಟು ಮಾತಾಡ್ತಿರ್ತಾರ್ರಿ ಏನು ಅಂತ ಅಷ್ಟು ಪೂರ ಏನು ಕೇಳಂಗಿಲ್ಲ ನೀನೇ ನಿನ್ನ ಮಗಳ ಕಡೆ ಹುಷಾರಿ ಅಂತದ್ದು ಏನು ಇವರು ಅಷ್ಟೇ ಗೊತ್ತು ಗೊತ್ತ್ರಿ ನಂಗೆ ಮತ್ತು ಭಾಳ ಏನು ಗೊತ್ತಿಲ್ಲ ಒಟ್ಟು ತಾಯಿ ಮಗಳು ಕುಚು 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 ಹಚ್ಚಿ ಬಿಟ್ಟಿರ್ತಾರೆ ಓ ಹಚ್ಚಿರ್ತಾರ ಹಂಗಾರೆ ಇಲ್ಲೇ ಐತಿ ಮೂಲ ಆಯ್ತು ನಾನು ಮುಂದಿನ ನೋಡ್ಕೋತೇನೆ ಸಾಕಿಷ್ಟು ಹೇಳಿ ಅಲ್ಲ ಏನು ನಿನಗೇನು ತೊಂದರೆ ಆಗೋದಲ್ವಾ ನಾ ಹಂಗ ಇಲ್ಲೋಡ ನೀನೇನು ನನ್ನ ಮಗಳಿದ್ದಂಗೆ ಏನಲ್ಲ ನೀನು ಜೀವನಕ್ಕೆ ಹಾಳಾಗಂಗ ನಾ ಏನು ಮಾಡೋದಿಲ್ಲ ನೀನು ಕೆಡ್ಸ್ಕೊಳಕ್ಕೆ ಕೆಡಿಸ್ಕೊಳಕೋಬೇಡವಾ ನೀ ಹೇಳಿ ಅಂತ ನಾನು ಅನ್ನೋದನ್ನೂ ಇಲ್ಲ ಆತ ಇಲ್ಲ ಹ್ಯಾಂಗರ ಫೋನ್ ಮಗಳ ಹಾಂ ಹಾಂ ಏನಂತ ಶಾಂತಕ ಡ್ರೈವರ್ ಅವರು ಅವ್ರು ಅದಳ ಹ್ಞೂ ಇರ್ಲಿ ಈ ಕಡೆ ಮಾತಾಡ್ತಾನೆ ಅಕ್ಕಿಗೆ ಬಂದಿಟ್ಟ ಯಾಕ ಬಾಯಿ ಭಾಳ ಹುಟ್ಟ ಬಿಟ್ಟ ಹೋದ್ಲಿ ಹೋದಲಿಗೆ ಇದನ್ನ ಮತ್ತೆ ಈಗ ಅಕ್ಕಿಗಂಡು ಕೇಳಿಸ್ಕೊಂಡು ಒಂದಂದ ಒಂದಂದೆ ಸುಳಮನಿ ನೆಮ್ಮದಿ ಎಂದಂಗೆ ಇವು

ಚಂದ್ರ ಘಂಟಾದೇವಿ ಅವತಾರ ಇವತ್ತು ಆ ದೇವಿ ಪೂಜೆ ಮಾಡಿ ಬಂದೇವಿ ಅಕ್ಕಿ ಅಂತೇಳಿ ಬೇಡ್ಕೊಂಡೇನು ನನಗೆ ಅಕ್ಕಿ ಮಹಾತ್ಮೆ ನನಗೇನು ಗೊತ್ತಿಲ್ಲನಾ ಕತಿ ಚಂದ್ರಘಂಟಾದೇವಿ ದುರ್ಗಾದೇವಿಯ ವಿವಾಹಿತ ಒಂದು ರೂಪ ಆಕಿನೂ ಒಂದು ಅದೊಂದು ಅವತಾರ ಅಕ್ಕಿನು ಏನ ಅಕ್ಕಿಯ ಹತ್ತು ಐದುಗಳನ್ನ ಹಿಡ್ಕೊಂಡು ದುಷ್ಟಶಕ್ತಿಗಳ ವಿರುದ್ಧ ಆಮೇಲೆ ರಾಕ್ಷಸರ ವಿರುದ್ಧ ಯಾವತ್ತು ಹೋರಾಡಕ ಸಿದ್ಧ ಹಾಗೆ ನಿಂತಿರ್ತಾಳೆ ಅಕ್ಕಿ ಗೊತ್ತನ ಈ ಮಾತಿ ತನ್ನ ಭಕ್ತರನ್ನ ಯಾವತ್ತು ಕ್ಷಣ ಮಾತ್ರದಲ್ಲಿ ಏನ ಕಷ್ಟ ಬರಲಿ ಏನೋ ನಷ್ಟ ಬರಲಿ ಅಕ್ಕಿ ಕಡೆ ಹೋಗಿ ಕೈ ಮುಗಿದ್ ಬೇಡ್ಕೊಂಡ್ರ ಕಾಪಾಡ್ತಾಳ ಅವ್ರ ಕಷ್ಟನ ನಿವಾರಣೆ ಮಾಡ್ತಾಳ

ಅಷ್ಟು ಭಯಂಕರವಾಗಿ ಕಾಣತಿದ್ದಿ ಮತ್ತ ಯಾವತ್ತು ರೌದ್ರ ತಾರಲ್ಲ ಅದಕ್ಕೆ ಅವನ್ ನೋಡಿ ಪಾರ್ವತಿ ದೇವಿ ತಾಯಿ ಒಮ್ಮಕ್ಕ ಮೂರ್ಛೆ ಹೋದ್ ಬಿದ್ಬಿಡ್ತಾಳಕೆ ಮೂರ್ಛೆ ಏನು ಪಾರ್ವತಿದೇವಿ ಚಂದ್ರ ಚಂದ್ರಘಂಟಾ ರೂಪ ತಾಳ್ತಾಳಕೆ ಶಿವನ್ ಮುಂದೆ ನಿಂತು ಪ್ರತ್ಯಕ್ಷಳಾಗಿ ಅವ್ನು ಕೇಳ್ಕೊತಾಳಕೆ ಅಂದ್ರೆ ಅವ್ರ ಹತ್ರ ವಿನಮ್ರತವಾಗಿ ಬೀಳ್ಕೊತಾಳ ಇಲ್ರಿ ನೀವು ರಾಜ್ಕುಮಾರನ ರೂಪ ತಾಳ್ರಿ ನಮ್ಮಅವ್ವ ಹೆದರಾಳ ಅಂತೇಳಿ ಬಹಳ ವಿನಯವಾಗಿ ವಿನಂತಿಸ್ಕೊಂತಾಳ ಅವಾಗ ಶಿವ ಒಂದು ಸುಂದರ ವರನ ರೂಪವನ್ನು

ಈ ತಾಯಿ ಅವತಾರ ಹೆಂಗೈತೆ ಅಂದ್ರೆ ಆಕೆಗೆ ಹತ್ತು ಕೈಗಳಿದ್ದು ಹತ್ತು ಕೈಗಳಗೂ ಒಂದೊಂದು ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ಯಾವತ್ತು ಸಿಂಹದ ಮೇಲೆ ಕುತ್ಕೊಂಡು ರಾರಾಜಿಸ್ತಾ ತಾಳಕ್ಕೆ ಆಕೆ ಈಕೆ ಆರಾಧನೆ ಮಾಡೋದ್ರಿಂದ ಈ ಒಂಬತ್ತು ದಿನದೊಳಗೆ ಪೂ ತಾಯಿನ ಪೂಜೆ ಮಾಡೋದ್ರಿಂದ ನಮ್ಗೆ ಯಾವತ್ತು ಸಂಪತ್ತು ಸಮೃದ್ಧಿ ಏನು ಮನಸ್ಸಿಗೆ ನೆಮ್ಮದಿ ಆಗಬೇಕಾಗಿರೋ ಕೆಲಸಗಳು ಎಲ್ಲದು ನೆರವೇರ್ತಾವೆ ದೇವರು ನಮಗೆ ಆಶೀರ್ವಾದ ಮಾಡ್ತಾನ ಅಂತ ಒಂದು ನಂಬಿಕೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಮೂರನೇ ಒಂದು ದೇವಿಯ ಅವತಾರಕ್ಕೆ ಶುಭಾಶಯಗಳು